ನಾವೆಲ್ಲ ಇವರನ್ನು ಟಿಕ್ಟಾಕ್ನಲ್ಲಿ ಶಿವಪುತ್ರ ಹುಡುಗರ ಬಳಗ ಅಂದ್ಕೊಂಡಿದ್ವಿ ಅಲ್ವಾ ಅದೇ ಶಿವಪುತ್ರನ ದೋಸ್ತಿ ಬಳಗದ ಕೃಷ್ಣ ಎಂಬ ಹಿರಿಯ ಸಹೋದರ ಅಂಗವಿಕಲತೆಯನ್ನ ಮೆಟ್ಟಿ ನಿಂತು ಇಂದು ಕಾನೂನು ಪದವಿಯನ್ನ ಮುಗಿಸಿ ವಕೀಲ ಎಂಬ ಹೆಸರನ್ನ ಪಡೆದುಕೊಂಡಿದ್ದಾರೆ ಇವರಿಗೆ ಹಾರ್ದಿಕ ಅಭಿನಂದನೆಗಳು ನಾವು ನೀವೆಲ್ಲ ಇವರು ಬರೀ ವಿಡಿಯೋಗಳನ್ನೇ ಮಾಡ್ತಾರೆ ಅನ್ಕೊಂಡಿದ್ವಿ ಆದರೆ ತೆರೆಯ ಹಿಂದಿನ ಇವರ ಪರಿಶ್ರಮ ಇಂದು ಬೆಳಕಿಗೆ ಬಂದಿದೆ ನಿಜವಾಗಿಯೂ ಇಂಥವರ ಸಾಧನೆಯನ್ನ ನೋಡಿಕೊಂಡು ಇವತ್ತಿನ ಯುವ ಪೀಳಿಗೆ ಕಲಿತುಕೊಳ್ಳುವುದು ತುಂಬಾ ಒಳ್ಳೆಯದು ಬಸವನ ಬಾಗೇವಾಡಿಯ ಖ್ಯಾತ ವಕೀಲರಾಗಿ ನಿಮ್ಮ ಸೇವೆಯನ್ನ ಪ್ರಾರಂಭಿಸಿ